ಮಲೇಷ್ಯಾದಲ್ಲಿ ನಡೆದ ಆರನೇ ಅಂತಾರಾಷ್ಟ್ರೀಯ ಯೋಗ ಫೆಸ್ಟಿವಲ್ ಸ್ಪರ್ಧೆಯಲ್ಲಿ ಭಾರತದ ಪರವಾಗಿ ಭಾಗವಹಿಸಿದ್ದ ಸವದತ್ತಿ ತಾಲೂಕಿನ ವೀಣಾ ಮಹಂತೇಶ ಪಟ್ಟಣಶೆಟ್ಟಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ಮೂಲಕ ಭಾರತಕ್ಕೆ ಹಾಗೂ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಸವದತ್ತಿ ತಾಲೂಕಿಗೂ ಕೀರ್ತಿ ತಂದಿದ್ದಾಳೆ ಕಳೆದ ಜನವರಿ ತಿಂಗಳಿನಲ್ಲಿ ಮಲೇಷ್ಯಾದಲ್ಲಿ ನಡೆದ ಆರನೇ ಅಂತಾರಾಷ್ಟ್ರೀಯ ಯೋಗ ಫೆಸ್ಟಿವಲ್ ಸ್ಪರ್ಧೆಯಲ್ಲಿ ಒಟ್ಟು ಹದಿನಾರು ದೇಶಗಳ ಸ್ಪರ್ಧಿಗಳು ಭಾಗವಹಿಸಿದರು ಭಾರತದಿಂದ ಮೂವತ್ತು ಯೋಗ ಪಟುಗಳು ಸ್ಪರ್ಧಿಸಿದ್ರು ಬೆಂಗಳೂರಿನ ಎಸ್ಜಿಎಸ್ ಇಂಟರ್ನ್ಯಾಷನಲ್ ಆಶ್ರಯ ಯೋಗ ಸೆಂಟರ್ ಆಶ್ರಯದಲ್ಲಿ ಸ್ಪರ್ಧಿಸಿದ್ದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ವೀಣಾ ಮಹಂತೇಶ್ ಪಟ್ಟಣಶೆಟ್ಟಿ ಅವರು ಪ್ರಥಮ ಸ್ಥಾನ ಪಡೆದಿದ್ದಾಳೆ ಈ ಅದ್ಭುತ ಜಯದೊಂದಿಗೆ ಸವದತ್ತಿ ತಾಲೂಕಿನ ಸ್ವಗ್ರಾಮಕ್ಕೆ ವಾಪಸ್ಸಾದ ವೀಣಾ ಮಹಂತೇಶ್ ಪಟ್ಟಣಶೆಟ್ಟಿ ಪ್ರತಿಕ್ರಿಯಿಸಿ ಈ ಸಾಧನೆ ಹಿಂದೆ ನನಗೆ ದಾರಿದೀಪವಾದ ನನ್ನ ತಂದೆ ತಾಯಿ ಯೋಗ ಗುರುಗಳಾದ ಪಾಟೀಲ್ ಅಲ್ಲಿಯ ಸ್ಪರ್ಧೆಗೆ ಹೋಗಿ ಬರಲು ಮಾರ್ಗದರ್ಶನ ನೀಡಿದವರು ಹಲವು ನನ್ನ ಸಾಧನೆಯ ಹೊರ ಜಗತ್ತಿಗೆ ಕಂಪಿಸಲು ನನಗೆ ಆರ್ಥಿಕ ಸಹಾಯ ಮಾಡಿದ ಶಿವಾನಂದ ಪಟ್ಟಣಶೆಟ್ಟಿ ಆನಂದ್ ಚೋಪ್ರಾ ಪಂಚನಗೌಡ ದ್ಯಾಮನಗೌಡರ ರವೀಂದ್ರ ಎಲಿಗಾರ ಅವರಿಗೆ ನನ್ನ ಧನ್ಯವಾದಗಳು ಹಾಗೆಯೇ ನನಗೆ ಪ್ರೇರಣೆಯಾಗಿ ಶಾಲೆಯ ಆಡಳಿತ ಮಂಡಳಿ ಶಾಲಾ ಶಿಕ್ಷಕರು ನೆರೆಹೊರೆಯವರು ಮತ್ತು ಸಹಪಾಠಿಗಳು ಕೂಡ ಸ್ಫೂರ್ತಿ ತುಂಬಿದ್ದಾರೆ ಅವರಿಗೂ ನನ್ನ ನಮನಗಳು ಎಂದು ತಿಳಿಸಿ ಭಾವುಕಳಾದಳು ಇದೇ ವೇಳೆ ಜನತಾ ಟಿವಿಯೊಂದಿಗೆ ಮಾತನಾಡಿದ ವೀಣಾ ಈ ನನ್ನ ಯೋಗಾ ಪಯಣ ಐದನೇ ತರಗತಿಯಲ್ಲಿರುವಾಗ ಪ್ರಾರಂಭವಾಗಿ ಈವರೆಗೂ ಹಲವಾರು ಕಡೆ ಸುಮಾರು ನಲವತ್ತರಿಂದ ಐವತ್ತು ಪ್ರದರ್ಶನಗಳನ್ನು ಜಿಲ್ಲಾ ತಾಲೂಕು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಿ ಜಯ ಸಾಧಿಸಿದ್ದೇನೆ ಮುಂದೆ ಇನ್ನೂ ಹೆಚ್ಚಿನ ಸಾಧನೆಯ ಉತ್ಸಾಹದಲ್ಲಿದ್ದೇನೆ ಎಂದು ಹೇಳಿದ ಅವಳು ನಿಮ್ಮೆಲ್ಲರ ಶ್ರೀರಕ್ಷೆ ನನ್ನ ಮೇಲೆ ಸದಾ ಇರಲಿ ಎಂದು ಇಂಗಿತ ವ್ಯಕ್ತಪಡಿಸಿದಳು ಎಲ್ಲರಿಗೂ ವಂದನೆಗಳು ಮಲೇಷ್ಯಾದಲ್ಲಿ ಜರುಗಿದಂತಹ ಆರನೇ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನನಗೆ ಖುಷಿಯ ಸಂಗತಿಯಾಗಿದೆ ಈ ಒಂದು ಸ್ಪರ್ಧೆಯಲ್ಲಿ ಒಟ್ಟು ಹದಿನಾರು ದೇಶಗಳು ಭಾಗಿಯಾಗಿದ್ದು ಭಾರತದಿಂದ ಸ್ಪರ್ಧಿಸಿದ ನನಗೆ ಹೆಮ್ಮೆಯ ವಿಷಯವಾಗಿದೆ ಇದರ ಜೊತೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಮತ್ತಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಈ ನನ್ನ ಸಾಧನೆಗೆ ಕಾರಣರಾದಂತಹ ನನ್ನ ತಂದೆ ತಾಯಿ ಹಾಗೂ ನನ್ನ ಗುರುಗಳಾದಂತಹ ಪಾಟೀಲ್ ಸರ್ ಕಮತ್ವಿ ಸರ್ ಗುಪ್ಶೆಟ್ಟಿ ಸರ್ ಹಾಗೂ ಅಲ್ಲಿಯ ಮಾರ್ಗದರ್ಶಕರಾದಂತಹ ಶ್ರೀತ ನಿರಂಜನ್ ಮೂರ್ತಿಯವರಿಗೂ ಹಾಗೂ ಹೋಗಿ ಬರಲು ಸಹಾಯ ಮಾಡಿದಂತಹ ಗೋಪ್ಶೆ ಶಿವಾನಂದ್ ಪಟ್ಟಣಶೆಟ್ಟಿ ಆನಂದ್ ಚೋಪ್ರಾ ರವೀಂದ್ರ ಯಲಿಗಾರ್ ದಾವನ್ಗಢ್ ಹಾಗೂ ಈ ಒಂದು ಕ್ಷೇತ್ರದಲ್ಲಿ ನನಗೆ ಮತ್ತಷ್ಟು ಸಾಧನೆ ಸಾಧನೆ ಮಾಡಲು ಹುಮ್ಮಸ್ಸು ಇದ್ದು ಇದೇ ರೀತಿಯಾಗಿ ಎಲ್ಲರೂ ಸಹಾಯ ಸಹಕಾರ ಜನತಾ ಟಿವಿಯೊಂದಿಗೆ ಮಾತನಾಡಿದ ವೀಣಾ ತಂಡೆ ಮಹಾಂತೇಶ್ ಪಟ್ಟಣ ಶೆಟ್ಟಿ ನನ್ನ ಮಗಳ ಈ ಸಾಧನೆ ಅವಳೊಬ್ಬಳ ಗೆಲುವಲ್ಲ ಅವಳಿಗೆ ಆರ್ಥಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಶಿಕ್ಷಣದೊಂದಿಗೆ ಸಹಾಯ ಮಾಡಿದ ಎಲ್ಲರಿಗೂ ಸಲ್ಲುತ್ತದೆ ಎಂದು ನುಡಿಯುವ ವೇಳೆ ಅವರ ಕಣ್ರೆಪ್ಪೆಗಳಲ್ಲಿ ಸಾಧನೆಯ ಮತ್ತು ಸಂತೋಷದ ಕಂಬನಿಗಳು ತುಂಬಿ ಬಂದವು ನಡೆದ ಸ್ಪರ್ಧೆಯಲ್ಲಿ ಈ ನನ್ನ ಮಗಳಾದ ವೀಣಾ ಮಹಾಂತೇಶ್ ಪಟ್ಟಣ ಶೆಟ್ಟಿ ಇವಳಿಗೆ ಶಾಲಾ ಕಾಲೇಜು ಶಿಕ್ಷಕರಾಗಲಿ ಹಾಗೂ ಧನ ಸಹಾಯ ಮಾಡಿದ ವ್ಯಕ್ತಿಗಳಾಗಲಿ ಮತ್ತು ನನಗೆ ಅನನುಕೂಲ ಇದ್ದಾಗ ನನಗೆಲ್ಲ ಸಹಾಯ ಮಾಡಿದಂಥ ಎಲ್ಲರಿಗೂ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸವದತ್ತಿ ತಾಲೂಕಿನ ವೀಣಾಳ ಸಾಧನೆ ಹಲವಾರು ಯುವಕರಿಗೆ ಪ್ರೇರಣೆಯಾಗಲಿ ಅದರಲ್ಲಿರೋ ಮಹಿಳೆಯರಿಗೆ ಒಬ್ಬ ಮಹಿಳೆಯ ಸಾಧನೆ ಅವರ ಬದುಕಿನ ಸ್ಫೂರ್ತಿಯಾಗಿ ಆದರ್ಶವಾಗಲಿ ಅವಳ ಮುಂದಿನ ಸಾಧನೆಯ ಕನಸುಗಳು ಕೈಗೂಡಲಿ ಭಾರತದ ಹೆಸರು ಸಾಧನೆಯ ಶಿಖರಕ್ಕೇರಲು ನಮ್ಮ ತಾಲೂಕಿನ ವೀಣಾ ಕಾರಣವಾಗಲಿ ಎಂಬ ಒತ್ತಾಸೆ ತಾಲೂಕಿನ ಜನರದ್ದಾಗಿದೆ ಈರಣ್ಣ ಕರೆಲಿಂಗಣ್ಣನವರ್ ಜನತಾ ಟಿ ವಿ ಸವದತ್ತಿ